ನಮ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಪಡೆಯೋದಕ್ಕೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ದಿನವೊಂದಕ್ಕೆ ಕೇವಲ 24 ತಾಸು ತುಂಬಾ ಕಡಿಮೆಯಾಯಿತು ಅಂದಿದ್ದು ಶಂಕರ್ ನಾಗ್. ಅವರ ಪ್ರತಿದಿನ ಆರಂಭವಾಗ್ತಾ ಇದ್ದಿದ್ದೆ ಬೆಳಗ್ಗೆ 5 ಗಂಟೆಗೆ, ಅಂತ್ಯವಾಗ್ತಾ ಇದ್ದಿದ್ದು ರಾತ್ರಿ 1 ಗಂಟೆಗೆ. ವಿರಾಮ ಅಂದ್ರೇನು ಅಂತ ಕೇಳ್ತಿದ್ದ ರಕ್ಕಸ ಕೆಲಸಗಾರನೀತ. ಇವತ್ತಿಗೂ ಆಟೋಗಳ ಮೇಲೆ ಮಾತ್ರವಲ್ಲ, ಲಕ್ಷಾಂತರ ಅಭಿಮಾನಿಗಳ ಹೃದಯದಲ್ಲಿ ಈ ನಟ ಅಜರಾಮರ. ಹೇಳಿದಷ್ಟು ಮುಗಿಯದು, ಬರೆದಷ್ಟು ನಿಲುಕದು ಈ ನಟನ ಚರಮಗೀತೆ. ಈ ಕಾಲಕ್ಕೆ ನಮ್ಮಲ್ಲಿ ಒಬ್ಬನೇ ಒಬ್ಬ ಶಂಕರ್ ನಾಗ್ ತರ ಯೋಚಿಸಿದ್ರೆ ಸಾಕು, ಕನ್ನಡ ಚಿತ್ರರಂಗವೆಂಬ ನಿಂತ ನೀರು ಸುನಾಮಿಯಾಗಿ ಪರಿವರ್ತನೆಯಾಗುತ್ತೆ. ನವೆಂಬರ್ 29 1990. ಆತ್ಮೀಯ ವೀಕ್ಷಕರೇ, ಶಂಕರ್ ನಾಗ್ ಎಂಬ ಪದಗಳಿಗೆ ನಿಲುಕದ ಕಲಾವಿದನ ಮೇಲಿದ್ದ ಹೆಮ್ಮೆಯ ಆರೋಪ ಅಂದ್ರೆ ಆತನಿಗೆ ವಿರಾಮ ಇರಲಿಲ್ಲ. ರೆಸ್ಟ್ ಮೈ ಫುಟ್ ಅಂತ ಇದ್ದ ಏಕೈಕ ಕಲಾಪುತ್ರ ಇದ್ದ. ಮಹಾನ್ ಮಹತ್ವಾಕಾಂಕ್ಷಿ, ಸಾಧ್ಯವೇ ಇಲ್ಲ ಅನ್ನೋದನ್ನ ಸಾಧಿಸಿ ತೋರಿಸ್ತಿದ್ದ. ಅವತ್ತು ಕಂಟ್ರಿ ಕ್ಲಬ್ ಅನ್ನ ಕಟ್ಟಿ ಬೆಳೆಸುವ ಉದ್ದೇಶದಿಂದ ಶಂಕರ್ ನಾಗ್ ಮೀಟಿಂಗ್ ಕರೆದಿದ್ದ. ಕಾರ್ಪೊರೇಟ್ ಸಂಸ್ಥೆಗಳ ಅಧಿಕಾರಿಗಳು ಆ ಸಭೆಯಲ್ಲಿ ಭಾಗವಹಿಸಿದ್ರು. ಸಭೆಗೆ ಅನಂತ್ ನಾಗ್ ಕೂಡ ಹಾಜರಾಗಿದ್ರು. ಅದೇ ಸಭೆಯಲ್ಲಿ ತಲೆದಂಡ ಹೆಸರಿನ ಚಿತ್ರವೊಂದನ್ನ ನಿರ್ಮಿಸುವ ಬಗ್ಗೆ ಚರ್ಚೆ ನಡೆದಿತ್ತು. 14 ಹಾಡುಗಳ ರೆಕಾರ್ಡಿಂಗ್ ಕೂಡ ನಡೆದಿತ್ತು. ಅದೇ ಸಂದರ್ಭದಲ್ಲಿ ಕಂಟ್ರಿ ಕ್ಲಬ್ಗೆ ಬರ್ತಿದ್ದಾಗ ಅನಂತ್ ನಾಗ್ ಕಾರು ಅಪಘಾತಕ್ಕೀಡಾಗಿ ಅನಂತ್ ನಾಗ್ಗೆ ಸಣ್ಣ ಪುಟ್ಟ ಮೂಗೇಟಾಗಿತ್ತು. ಜೀವದ ಗೆಳೆಯನಂತಿದ್ದ ಅಣ್ಣನಿಗೆ ಆಕ್ಸಿಡೆಂಟ್ ಆಗಿದೆ. ಶಂಕರ್ ಆಘಾತಗೊಂಡಿದ್ದ. ನೆಟ್ಟಗೆ ಕಾರ್ ಓಡಿಸೋಕೆ ಬರಲ್ವಾ? ಇನ್ಮುಂದೆ ನೀನು ಆಗಾಗ ಕಂಟ್ರಿ ಕ್ಲಬ್ ಬರೋ ಅವಶ್ಯಕತೆ ಇಲ್ಲ ಎಂದಿದ್ದ. ಅಣ್ಣನ ಸಮಜಾಯಿಷಿ ಕೇಳುವಂತಹ ತಮ್ಮನಲ್ಲ ಶಂಕರ್. ಅವನು ಹಿಡ್ದಿದ್ದೆ ಹಠ. ಆ ಹಠದಲ್ಲಿ ಅನಂತ್ ನಾಗ್ ಮೇಲಿದ್ದ ಅತಿಯಾದ ಪ್ರೀತಿ ವ್ಯಕ್ತವಾಗಿತ್ತು. ಶಂಕರನ ಮಮಕಾರಕ್ಕೆ ಅನಂತ್ ಕಣ್ಣಲ್ಲಿ ಹನಿ ಕಣ್ಣೀರು. ಆದ್ರೆ ವಿಧಿ ಲಿಖಿತದಲ್ಲಿದ್ದಿದ್ದೇ ಬೇರೆ. ಕನ್ನಡ ಚಿತ್ರರಂಗದ ಅಜಾತ ಶತ್ರು ಶಂಕರ್ ನವೆಂಬರ್ 29 ರಾತ್ರಿ ತಲೆದಂಡ ಚಿತ್ರಕ್ಕೆ ಫಿನಾನ್ಷಿಯರ್ನಿಂದ 4 ಲಕ್ಷ ರೂಪಾಯಿ ವ್ಯವಹಾರ ಕುದುರಿಸಿಕೊಂಡು ಉಳಿದ ಹಣವನ್ನ ಗೆಳೆಯರಿಂದ ಕೇಳಿ ಚಿತ್ರ ನಿರ್ಮಿಸುವ ನಿರ್ಧಾರಕ್ಕೆ ಬಂದಿದ್ದ. ಅಣ್ಣ ಅನಂತನ ಸಮ್ಮತಿಯೂ ಇತ್ತು. ಶಂಕರ್ ಕನಸುಗಳಿಗೆ ಅಂಕುಶವೂ ಇಲ್ಲ, ಕಡಿವಾಣ ಹಾಕಲು ಸಾಧ್ಯವೂ ಇಲ್ಲ ಎಂಬ ವಾತ್ಸವ ಬಹುಶಃ ಅನಂತ್ ನಾಗ್ಗೆ ಮಾತ್ರವಲ್ಲ, ಇಡೀ ಚಿತ್ರರಂಗಕ್ಕೆ ಗೊತ್ತಿದ್ದ ಸತ್ಯ. ಅದೇ ಸಂತೋಷದಲ್ಲಿದ್ದ ಅಣ್ಣ ತಮ್ಮ ಒಟ್ಟಿಗೆ ವಿಸ್ಕಿ ಹೀರಿದ್ರು. ಅಲ್ಲಿಂದ ಸೀದಾ ಮನೆಗೆ ಬಂದ ಶಂಕರ್ ಮಧ್ಯರಾತ್ರಿ 2 ಗಂಟೆಗೆ ಮಡದಿ ಅರುಂಧತಿ ಹಾಗೂ ಪುತ್ರಿ ಕಾವ್ಯಾಳನ್ನ ಎಬ್ಬಿಸಿ ಜೋಕುಮಾರ ಸ್ವಾಮಿ ಚಿತ್ರದ ಶೂಟಿಂಗ್ಗೆ ಉತ್ತರ ಕರ್ನಾಟಕಕ್ಕೆ ಹೊರಟು ಬಿಟ್ಟಿದ್ರು. ನವೆಂಬರ್ 30 1990. ಸಮಯ ಬೆಳಗ್ಗೆ 5:45. ರಾತ್ರಿ ತಮ್ಮ ಶಂಕರ್ನ ಜೊತೆ ಬಿಸ್ಕಿ ಹೀರಿದ್ದ ಆಯಾಸಕ್ಕೇನು, ನಿದ್ರೆ ಹೋಗಿದ್ದ ಅನಂತ್ಗೆ ಮನೆಯ ಫೋನ್ ರಿಂಗ್ ಆಗತೊಡಗಿದ್ದೇ ಎಚ್ಚರವಾಗಿತ್ತು. ಯಾರಪ್ಪ ಇಷ್ಟೊತ್ತಿಗೆ ಅಂತ ಗಡಿಯಾರ ನೋಡಿದ್ರೆ ಸಮಯ ಬೆಳಗಿನ ಜಾವ 5:45. ಮಂಪರಿನಲ್ಲಿ ಎದ್ದು ಹೋಗಿ ಫೋನ್ ಎತ್ತಿ ಹಲೋ ಎಂದಿದ್ದೇ ಅತ್ತ ಕಡೆಯಿಂದ ಕೆಟ್ಟ ಸಮಾಚಾರವೊಂದು ಸಿಡಿಲಿನಂತೆ ಅಪ್ಪಳಿಸಿತು. ಶಂಕರ್ ನಾಗ್ ಇನ್ನಿಲ್ಲ. ನೋ ಡೌಟ್, ಹೀ ಈಸ್ ನೋ ಮೋರ್. ಅರಗಿಸಿಕೊಳ್ಳಲಾಗದ ವಾತ್ಸವ.
ಆತ ಹೋಗ್ತಿದ್ದ ಕಾರು ಆಕ್ಸಿಡೆಂಟ್ ಆಗಿತ್ತು. ಶಂಕರ್ ನಾಗ್ ಸ್ಪಾಟ್ ಡೆತ್ ಆಗಿದ್ದ. ಹೆಂಡತಿ ಅರುಂಧತಿ ಮಗಳು ಕಾವ್ಯಕ್ಕೆ ಸಣ್ಣ ಪುಟ್ಟ ಏಟಾಗಿತ್ತು. ಈ ವಿಚಾರ ಕೇಳಿದ್ದೆ ಅನಂತ್ ನಾಗ್ ಎದೆ ಬಡಿದುಕೊಂಡ್ರೆ ಹಿಮಾಲಯ ಪರ್ವತವೊಂದು ಸಣ್ಣ ಸೂಚನೆಯೂ ಇಲ್ಲದೆ ಧರೆಗುರುಳಿತ್ತು. ಓ ದೇವ್ರೇ, ನಿನ್ನಲ್ಲಿ ಒಂದು ಮನವಿ. ನನಗೆ ಒಂದು ತಿಂಗಳ ಭವಿಷ್ಯವನ್ನ ತೋರಿಸಿಕೊಡು ಅನ್ನೋ ಬೇಡಿಕೆ ಇದಲ್ಲ, ಅಟ್ಲೀಸ್ಟ್ ಒಂದೇ ಒಂದು ದಿನದ ಭವಿಷ್ಯವನ್ನ ಕಾಣಿಸಿಬಿಡು. ಈ ಜಗತ್ತಲ್ಲಿ ನಾವು ಮಾಡಿಕೊಂಡ ಒಪ್ಪಂದಗಳನ್ನ ಮುಗಿಸುವ ಶಪಥವಿದೆ, ಪೂರೈಸಲು ಅವಕಾಶ ಮಾಡಿಕೊಡು. ಹೀಗೊಂದು ಮನವಿಯನ್ನ ಆ ದೇವರು ಕೇಳುವಂತಿದ್ದರೆ ಎಷ್ಟು ಚಂದವಿತ್ತು. ಎಲ್ಲವೂ ಕಾಲ್ಪನಿಕ ಸಮಾಧಾನಗಳಷ್ಟೇ. ಶಂಕರ್ಗೆ ನಾಳೆ ನಾನು ಸಾಯ್ತಿದ್ದೀನಿ ಅನ್ನೋ ಕಟು ಸತ್ಯ ಅನಂತ್ ಸಣ್ಣ ಆಕ್ಸಿಡೆಂಟ್ಗೆ ತುತ್ತಾದಾಗ ತಿಳಿಯಲಿಲ್ಲ. ಅಂದಹಾಗೆ ಶಂಕರ್ ಹುಟ್ಟಿದ್ದು ನವೆಂಬರ್ ತಿಂಗಳಿನಲ್ಲಿ, ಸಾವನ್ನಪ್ಪಿದ್ದು ಕೂಡ ನವೆಂಬರ್ನಲ್ಲೇ. ಎಲ್ಲವೂ ವಿಧಿ ಲಿಖಿತ, ಎಲ್ಲವೂ ಕಾಕತಾಳೀಯ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಪಡೆಯೋದಕ್ಕೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ.